ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಲಿಕ್ಕಿರುವ ವಿಷಯ ದಾಸವಾಳ ಗಿಡವನ್ನು ಕಟ್ಟಿಂಗಲ್ಲಿ ಯಾವ ಥರ ಸಾಕ್ಬೋದು, ಅದಕ್ಕೆ ಯಾವ ಥರ ಮಣ್ಣನ್ನು ಮಿಕ್ಸ್ ಮಾಡಬೇಕು, ಯಾವ ಟೈಮಲ್ಲಿ ಏನೇನು ಕೆಲಸ ಮಾಡಬೇಕಂತೇಳಿ ಹೇಳ್ತೇನೆ. ಬನ್ನಿ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ನೆಲದಲ್ಲಿ ನಿಮಗೆ ಜಾಗ ಇದ್ದರೆ ಧಾರಾಳವಾಗಿ ಯಾವ ಟೈಮಲ್ಲಿ ಬೇಕಾದರೂ ಕಟ್ಟಿಂಗನ್ನು ತಂದು ಹಾಕಿ ನೀವು ಈ ಗಿಡವನ್ನು ಸಾಕ್ಬೋದು. ಇಲ್ಲ, ನಿಮಗೆ ಜಾಗ ಇಲ್ಲ, ಟೆರಸಲ್ಲಿ ಪಾಟಲ್ಲಿ ಸಾಕ್ತೇವೆ ಅಂತೇಳಿ ಹೇಳಿದರೆ ನೀವು ಇದಕ್ಕೆ ಸರಿಯಾದ ಒಂದು ತಿಂಗಳಂದರೆ ಜೂನ್ ತಿಂಗಳು ಅಥವಾ ಮೇ ಎಂಡಲ್ಲಿ, ನಮಗೆ ಮಳೆ ಯಾವಾಗ ಸ್ಟಾರ್ಟ್ ಆಗ್ತದೆ ನೋಡಿ, ಆ ತಿಂಗಳು ಇಂತಹ ಕಟ್ಟಿಂಗಲ್ಲಿ ಸಾಕುವ ಗಿಡಗಳಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಈ ಬೇಸಿಗೆ ತಿಂಗಳನ್ನು ಅವಾಯ್ಡ್ ಮಾಡಿ ಫ್ರೆಂಡ್ಸ್, ಕಟ್ಟಿಂಗಲ್ಲಿ ಸಾಕುವ ಗಿಡಗಳಿಗೆ. ಇದಕ್ಕೆ ಮಣ್ಣು ಹೇಗೆ ಮಿಕ್ಸ್ ಮಾಡಬೇಕಾದ್ರೆ, ಕೆಮ್ಮಣ್ಣು ಎರಡು ಪಾಟ್ ತಗೊಂಡ್ರೆ, ಕೋಕೋ ಪಿಟ್ ಒಂದು ಪಾಟ್ ತಗೊಳ್ಳಿ, ಇದಕ್ಕೆ ಸ್ವಲ್ಪ ಕೆಂಪು ಮಣ್ಣು ಜಾಸ್ತಿ ಬೇಕು. ಅನಂತರ ವೆರ್ಮಿ ಕಂಪೋಸ್ಟು ಅಥವಾ ನಿಮ್ಮ ಮನೆಯಲ್ಲಿ ಯಾವ ಥರ ಕಂಪೋಸ್ಟ್ ರೆಡಿ ಮಾಡಿಟ್ಟಿದ್ದೀರೋ ಅದನ್ನು ಯೂಸ್ ಮಾಡಿ ಎಲ್ಲವನ್ನು ಮಿಕ್ಸ್ ಮಾಡಿ ಈ ಗಿಡವನ್ನು ನೀವು ಹಾಕ್ಬೋದು. ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ. ನಿಮಗೆ ಹೂಗಳು ತುಂಬ ಬೇಕಾದರೆ ಗಿಡವನ್ನು ಚಿಕ್ಕದಾಗಿ ಮೇಂಟೈನ್ ಮಾಡಿ, ಅಥವಾ ಎಲೆಗಳೇ ಗ್ರೀನ್ ಆಗಿದ್ದರೆ ಸಾಕು ಅನ್ನೋರು ಗಿಡವನ್ನು ಎತ್ತರಕ್ಕೆ ಬೆಳೆಸಿ. ಗಿಡ ಚಿಕ್ಕದಾಗಿ ಇರಬೇಕಂದ್ರೆ ಹೂಗಳೆಲ್ಲ ಆದ ನಂತರ ನೀವು, ನಾನು ರೋಸ್ಗೆ ಹೇಳಿದ್ದೆ ರೋಸ್ ಗಿಡವನ್ನು ಏಕೆ ಮೇಂಟೈನ್ ಮಾಡೋದು ಬಗ್ಗೆ, ಹಾಗೆ ಟ್ರಿಮ್ ಮಾಡಲೇಬೇಕು. ಮೊಗ್ಗು ಇಲ್ಲದ ಟೈಮಲ್ಲಿ ಮಾತ್ರ ನೀವು ಈ ಕೆಲಸವನ್ನು ಮಾಡಬೇಕು. ಅದೇ ಥರ ಮೇಂಟೆನೆನ್ಸನ್ನು ಇದಕ್ಕೆ ಕೂಡ ಮಾಡ್ಬೋದು. ಏನು ಕಷ್ಟ ಇಲ್ಲ, ತುಂಬ ಈಸಿಯಾದ ಮೆಥಡನ್ನು ಫಾಲೋ ಮಾಡಿದರೆ ನಿಮ್ಮ ಮನೆಯಲ್ಲಿ ನಿಮಗೆ ಬೇಕಾದಷ್ಟು ದಾಸವಾಳ ಹೂಗಳನ್ನು ನೀವೇ ತೆಗಿಬೋದು. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ನಾನು ಪಾಟಲ್ಲಿ ಒಂದು ಎರಡು ವೆರೈಟಿ ಹಾಕಿದ್ದೀನಿ, ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ನಾನು ಒಂದು ನಾಲ್ಕು ವೆರೈಟಿ ಗಿಡಗಳು ಉಂಟು. ಹಾಗಾಗಿ ನಾನು ಹೆಚ್ಚಾಗಿ ಪಾಟಲ್ಲಿ ಹಾಕ್ಕೊಂಡಿಲ್ಲ. ನನ್ನ ಆಸೆಗೆ ಇದೊಂದು ಎರಡು ವೆರೈಟಿಯನ್ನು ಪಾಟಲ್ಲಿ ಮೇಲಿಟ್ಕೊಂಡಿದ್ದೇನೆ. ಸೊ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ತುಂಬ ಮೊಗ್ಗುಗಳು, ಗೆಲ್ಲು ಫುಲ್ಲು ಮೊಗ್ಗುಗಳಾಗಬೇಕಾದ್ರೆ ನಾನು ಯಾವಾಗಲೂ ಮಾಡುವ ಮೆಥಡನ್ನು ಫಾಲೋ ಮಾಡಿದರೆ ಆಯಿತು. ರೋಸ್ ಗಿಡಕ್ಕೆ ಮಾಡುವ ಅದೇ ಮೇಂಟೆನೆನ್ಸ್ ಇದು, ಬೇರೆ ಏನು ಬೇಡ. ಇದಕ್ಕೆ ಗಡಿಗಡಿ ನೀವು ಫುಡ್ ಏನು ಕೊಡಬೇಕಂತಲೇ ಇಲ್ಲ. ಎಲ್ಲ ಗಿಡಗಳು ಕೊಡುವಾಗ ಒಂದು ತಿಂಗಳಿಗೊಮ್ಮೆ ಏನಾದರೂ ವೆರ್ಮಿ ಕಂಪೋಸ್ಟ್ ಏನಾದರೂ ಕೊಡ್ಬೋದು. ಕರೆಕ್ಟಾಗಿ ನೀರು ಕೊಟ್ಟರೆ ಆಯಿತು, ಎಲೆಗಳೆಲ್ಲ ಹಣ್ಣಾದಾಗ ಅದನ್ನು ತೆಗಿತಾ ಇದ್ರೆ ಆಯಿತು. ನೋಡಿ, ನೋಡ್ಬೋದು ಎಷ್ಟು ಮೊಗ್ಗುಗಳಾಗಿದೆ ಅಂತ ನೋಡಿ. ಈಗ ಸೀಸನು ಸಮ್ಮರ್ ಟೈಮಲ್ಲಿ ದಾಸವಾಳ ಗಿಡಗಳು ತುಂಬ ಹೂಗಳಾಗುತ್ತದೆ. ನೀರೊಂದು ನಾವು ಕರೆಕ್ಟಾಗಿ ಕೊಟ್ಟರೆ ಸಾಕು, ಅದಕ್ಕೆ ತಿಂಗಳಿಗೊಮ್ಮೆ ಫುಡ್ ಕೊಟ್ಟರೆ ಆಯಿತು. ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ನಿಮ್ಮ ಮನೆಯಲ್ಲಿ ವೇಸ್ಟ್ ಏನಿದೆಯೋ ಅದನ್ನು ಅದರ ಮೇಲೆ, ಅಂದರೆ ಮಣ್ಣಿನ ಮೇಲೆ ಹಾಕಿಬಿಟ್ರೆ ಸಾಕು, ಬೇರಲ್ಲಿ ಡೈರೆಕ್ಟ್ ಬಿಸಿಲು ತಾಕೋದಾಗೆ. ನಾನು ಇನ್ನು ಹಾಕಲಿಲ್ಲ, ಇನ್ನು ಹಾಕಬೇಕಷ್ಟೇ, ಎಲ್ಲ ಒಂದೊಂದೇ ಗಿಡಕ್ಕೆ ಹಾಕ್ತಾ ಬರ್ತೇನೆ. ಸಮ್ಮರ್ ಟೈಮಲ್ಲಿ ನೀರದ ಕೊರತೆ ಇರುವಾಗ ನೀವು ಅಕ್ಕಿ ತೊಳೆದ ನೀರು ಅಥವಾ ಅನ್ನ ಬಸ ತೀಳಿ ಉಂಟಲ್ಲ, ಅದನ್ನು ಬೆಳಿಗ್ಗೆ ಅನ್ನ ಮಾಡಿದರೆ ನೀವು ಸಂಜೆ ತನಕ ಇಟ್ಟು ತನ್ನಕ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು. ತುಂಬ ಹೆಲ್ತಿಯಾಗಿ ಬರುತ್ತೆ ಹೂಗಳೆಲ್ಲ ಈ ಥರ. ನೋಡಿ ಎಷ್ಟು ದಪ್ಪ ದಪ್ಪ ಆಗಿದೆ ನೋಡಿ. ನನಗೆ ತುಂಬ ಇಷ್ಟವಾದ ದಾಸವಾಳ ಗಿಡ ಇದು. ಇದು ಇರೋದು ಒಂದೂವರೆ ಫೀಟ್ ಮಾತ್ರ, ತುಂಬ ಎತ್ತರಕ್ಕೆ ಏನು ಬಿಟ್ಟಿಲ್ಲ, ಇರೋದು ಒಂದೂವರೆ ಫೀಟ್ ಮಾತ್ರ. ನೀವು ನೋಡ್ಬೋದು ಗಿಡವನ್ನು ಇಷ್ಟೇ ಇರೋದು. ಇದಕ್ಕೆ ವರ್ಷ ಮೂರು ವರ್ಷ ಆಯಿತು, ಆಯಿತಾ, ಹೀಗೆ ಮೇಂಟೈನ್ ಮಾಡ್ತಾ ಇದ್ದೇನೆ ನಾನು. ಹೂ ಆದರೆ ಮಾತ್ರ ತುಂಬ ತುಂಬ ಆಗ್ತದೆ, ಒಮ್ಮೊಮ್ಮೆ ಐದು ಹೂ ಆರು ಹೂ ಎಲ್ಲ ಆಗ್ತದೆ. ಮೊಗ್ಗು ನೋಡಿ ಎಷ್ಟು ದಪ್ಪ ಇದೆ ಅಂತ. ಈ ಥರ ಹೂ, ಈ ಥರ ದಪ್ಪ ದಪ್ಪ ಬರಬೇಕಾದ್ರೆ ನೀವು ತಿಳಿ ಮಾಡಿದರೆ ಅದನ್ನು ತಣ್ಣಗೆ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿ ಸಂಜೆ ಟೈಮ್ಗೆ ಕೊಟ್ಟರೆ ಆಯಿತು. ಇದು ಒಂದು ಸೂಪರ್ ಟಿಪ್ಸ್, ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಇರುವ ಟಿಪ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ಸನ್ನು ಕಮೆಂಟಲ್ಲಿ ತಿಳಿಸಿಕೊಳ್ಳಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಇದೇ ಥರ ಉಪಯೋಗಕರವಾದ ಟಿಪ್ಸ್ಗಳೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗೋಣ ಫ್ರೆಂಡ್ಸ್. ಬಾಯ್.